ಮುಕ್ತಾರ ಮುಖ್ಯಾಂಶಗಳು. ಕೋವಿಡ್ 19 ಲಸಿಕೆ ಅಭಿವೃದ್ಧಿ ಪರಿಶೀಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಯೋಗಾಲಯಗಳಿಗೆ ಭೇಟಿ, ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ. ಕೃಷಿ ವಿಶ್ವವಿದ್ಯಾಲಯಗಳು ಗ್ರಾಮಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವುದು ಅಗತ್ಯ. ಸಮಸ್ಯೆಗಳಿಗೆ ವೈಜ್ಞಾನಿಕ ಸಂಶೋಧನೆಗಳಿಂದ ಪರಿಹಾರ, ಬಿಸಿ ಪಾಟೀಲ್. ಡಿಸೆಂಬರ್ 7ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಒಂದು ದೇಶ ಒಂದು ಚುನಾವಣೆ ಕುರಿತು ಎರಡು ದಿನ ಚರ್ಚೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರದ ಆದ್ಯತೆ. ಗ್ರಾಮ ಸ್ವರಾಜ್ ಮೂಲಕ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳ ವ್ಯವಸ್ಥಿತ ಅನುಷ್ಠಾನಕ್ಕೆ ಒತ್ತು, ಲಕ್ಷ್ಮಣ ಸವದಿ. ವಾರ್ತೆಗಳ ವಿವರ. ಕೋವಿಡ್ 19 ಲಸಿಕೆ ಅಭಿವೃದ್ಧಿಪಡಿಸುತ್ತಿರುವ ದೇಶದ ಮೂರು ಸಂಶೋಧನಾ ಸಂಸ್ಥೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿ ನೀಡಿ ಪ್ರಗತಿ ಪರಿಶೀಲನೆ ನಡೆಸಿದರು. ಲಸಿಕೆಯ ಅಭಿವೃದ್ಧಿ ಹಾಗೂ ಉತ್ಪಾದನಾ ಪ್ರಕ್ರಿಯೆ ಕುರಿತು ಮಾಹಿತಿ ಪಡೆದ ಪ್ರಧಾನಿ ವಿವಿಧ ತಂತ್ರಜ್ಞರು ಮತ್ತು ವಿಜ್ಞಾನಿಗಳೊಂದಿಗೆ ಚರ್ಚೆ ನಡೆಸಿದರು. ಮೊದಲಿಗೆ ಇಂದು ಬೆಳಗ್ಗೆ ಅಹಮದಾಬಾದ್ನಲ್ಲಿರುವ ಝೈಡಸ್ ಬಯೋಟೆಕ್ ಪಾರ್ಕ್ಗೆ ಭೇಟಿ ನೀಡಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಮಹತ್ವದ ಮಾತುಕತೆ ನಡೆಸಿದರು. ಝೈಡಸ್ ಸಂಸ್ಥೆಯು ಝೈಕೋವ್ ಡಿ ಹೆಸರಿನ ಲಸಿಕೆ ಅಭಿವೃದ್ಧಿಪಡಿಸುತ್ತಿದೆ. ಮೊದಲ ಹಂತದ ಪರೀಕ್ಷೆ ಯಶಸ್ವಿಯಾಗಿದ್ದು, ಕಳೆದ ಆಗಸ್ಟ್ನಿಂದ ಎರಡನೇ ಹಂತದ ಪ್ರಯೋಗ ಆರಂಭವಾಗಿದೆ. ಮಧ್ಯಾಹ್ನ ಹೈದರಾಬಾದ್ನಲ್ಲಿರುವ ಭಾರತ್ ಬಯೋಟೆಕ್ಗೆ ತೆರಳಿದ ಮೋದಿ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವ ಕೋವ್ಯಾಕ್ಸಿನ್ ಲಸಿಕೆ ಕುರಿತು ಮಾಹಿತಿ ಪಡೆದುಕೊಂಡರು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನೊಂದಿಗೆ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ಲಸಿಕೆಯನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸುತ್ತಿದೆ. ಸದ್ಯ ಲಸಿಕೆಯ ಮೂರನೇ ಹಂತದ ಪ್ರಯೋಗ ನಡೆಯುತ್ತಿದೆ. ಐಸಿಎಂಆರ್ ಜತೆಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾರತ್ ಬಯೋಟೆಕ್ ವಿಜ್ಞಾನಿಗಳ ತಂಡ ಶ್ರಮಿಸುತ್ತಿದ್ದು, ದೇಶೀಯ ಲಸಿಕೆ ಅಭಿವೃದ್ಧಿಯ ಯಶಸ್ಸಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಪುಣೆಯಲ್ಲಿರುವ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಕ್ಕೆ ತೆರಳಿದ ಪ್ರಧಾನಿ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿರುವ ಕೋವಿಶೀಲ್ಡ್ ಲಸಿಕೆ ಕುರಿತು ಮಾಹಿತಿ ಪಡೆದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ 19 ಲಸಿಕೆ ಪ್ರಗತಿ ಸಮೀಕ್ಷೆ ಕೈಗೊಂಡಿರುವುದಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಸ್ವಾಗತಿಸಿದ್ದಾರೆ. ಟ್ವೀಟ್ ಸಂದೇಶದಲ್ಲಿ ಅವರು, ಕೋವಿಡ್ 19 ಸಾಂಕ್ರಾಮಿಕದ ವಿರುದ್ಧದ ಹೋರಾಟದಲ್ಲಿ ಪ್ರಧಾನಿ ಅವರು ದೇಶದ ಸೇನಾಧಿಪತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ಡಾ ಹರ್ಷವರ್ಧನ್ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 73ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಚರ್ಚಿಸಿದ ಅಂಶಗಳ ಕುರಿತು ವಿವರಿಸಿದರು. ಇದೇ ಸಂದರ್ಭದಲ್ಲಿ 2021ರ ಜನವರಿಯಲ್ಲಿ ನಡೆಯಲಿರುವ ಕಾರ್ಯಕಾರಿ ಮಂಡಳಿಯ 148ನೇ ಸಭೆಯ ಸಿದ್ಧತೆ ರೂಪುರೇಷೆಗಳ ಕುರಿತು ಚರ್ಚಿಸಲಾಯಿತು ಎಂದರು. ಕೊರೋನಾ ಸೋಂಕಿಗೆ ಭಾರತ್ ಬಯೋಟೆಕ್ ಸಂಸ್ಥೆ ನಡೆಸುತ್ತಿರುವ ಪ್ರಯೋಗಾತ್ಮಕ ಅನ್ವೇಷಣೆಗಳು ಮೂರನೇ ಹಂತದ ಕ್ಲಿನಿಕಲ್ ಟ್ರಯಲ್ ಹಂತದವರೆಗೆ ತಲುಪಿರುವುದು ಮಹತ್ವದ ಸಾಧನೆಯಾಗಿದೆ ಎಂದು ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಏಮ್ಸ್ನ ಡಾ ಎಂವಿ ಪದ್ಮಾ ಶ್ರೀವಾಸ್ತವ್ ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸುತ್ತಿರುವ ಈ ಲಸಿಕೆ ಉತ್ತಮ ಫಲಿತಾಂಶ ನೀಡುವ ನಿರೀಕ್ಷೆ ಇದ್ದು, ದೇಶದ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಇಂತಹ ಸಾಧನೆ ದೇಶದ ವೈದ್ಯಕೀಯ ಮತ್ತು ವೈಜ್ಞಾನಿಕ ಕ್ಷೇತ್ರಕ್ಕೆ ಹೆಮ್ಮೆ ತರುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಂಟ್ರೀಸ್ ವಿಚ್ ಆರ್ ಕಮಿಂಗ್ ಅಪ್ ವಿತ್ ವ್ಯಾಕ್ಸಿನ್ಸ್ ಅಂಡ್ ಇನ್ ದ ಫೇಸ್ 3 ಟ್ರಯಲ್ಸ್ ಅಂಡ್ ಬಿಯಾಂಡ್ ಐ ಡೋಂಟ್ ನೋ ದ ಎಫಿಕಸಿ ಆಫ್ ದ ವ್ಯಾಕ್ಸಿನ್ ಐ ಆಮ್ ನಾಟ್ ಅ ವ್ಯಾಕ್ಸಿನ್ ಎಕ್ಸ್ಪರ್ಟ್ ಅಂಡ್ ಐ ಡೋಂಟ್ ನೋ ದ ರಿಸಲ್ಟ್ಸ್ ಫೈನಲಿ ಆಫ್ ದ ಫೇಸ್ 3 ಟ್ರಯಲ್ಸ್ ವಾಟ್ ವುಡ್ ದೇ ಬಿ ಬಟ್ ಜಸ್ಟ್ ಕಮಿಂಗ್ ಅಪ್ ಟು ದಿಸ್ ಟ್ರಯಲ್ ಸ್ಟೇಜ್ ಇಟ್ಸೆಲ್ಫ್ ಐ ಫೀಲ್ ಇಟ್ಸ್ ಅ ಆನರ್
And my institute, the All India Institute of Medical Sciences, has been in the forefront of all aspects of COVID pandemic. ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆಯ 51ನೇ ಘಟಿಕೋತ್ಸವದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕೃಷಿ ಸಚಿವ ಬಿಸಿ ಪಾಟೀಲ್ ಚಿನ್ನದ ಪದಕ ಪ್ರದಾನ ಮಾಡಿದರು. ವರ್ಚುವಲ್ ವೇದಿಕೆ ಮೂಲಕ ಘಟಿಕೋತ್ಸವ ಭಾಷಣ ಮಾಡಿದ ಇಸ್ರೋ ಅಧ್ಯಕ್ಷ ಕೆಸಿವನ್, ದೇಶದ ಕೃಷಿಗೆ ವಿಜ್ಞಾನದ ಅಗತ್ಯ ಹೆಚ್ಚಾಗಿದೆ, ಕೃಷಿಯಲ್ಲಿ ವೈವಿಧ್ಯತೆ ಮತ್ತು ರೋಗ ಬಾಧೆಯನ್ನು ತಡೆಯುವ ನಿಟ್ಟಿನಲ್ಲಿ ಯುವ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಕರೆ ನೀಡಿದರು. That is the reality of modern life. In order to be successful professionals and citizens in today's society. ಬಿಸಿ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯಗಳು ಗ್ರಾಮಗಳನ್ನು ದತ್ತು ಪಡೆಯಬೇಕು, ಈ ಮೂಲಕ ಸಮಗ್ರ ಅಭಿವೃದ್ಧಿಗೆ ಕಾರಣವಾಗಬೇಕು. ಕೃಷಿ ಇಲಾಖೆಯಲ್ಲಿ ವೃಂದ ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡಲಾಗಿದ್ದು, ಆಹಾರ ಮತ್ತು ಕೃಷಿ ಇಂಜಿನಿಯರಿಂಗ್ ಪದವಿ ಪಡೆದವರಿಗೆ ಶೇಕಡ 15 ಹುದ್ದೆಗಳನ್ನು ಮೀಸಲಿಡಲಾಗಿದೆ ಎಂದರು. ಪದವೀಧರರು ಕೇವಲ ಪದಕಗಳಿಗೆ ಸೀಮಿತಗೊಳ್ಳದೆ ಕೃಷಿ ಆಧುನೀಕರಣಕ್ಕೆ ಹೆಚ್ಚಿನ ಕಾಣಿಕೆ ನೀಡುವ ಮೂಲಕ ರೈತ ಸಮುದಾಯದ ಕಣ್ಣೀರು ಒರೆಸಬೇಕು. ಕೃಷಿಗೆ ಹಿನ್ನಡೆಯಾದರೆ ದೇಶದಲ್ಲಿ ಆಹಾರ ಸಮಸ್ಯೆ ಉದ್ಭವವಾಗುತ್ತದೆ. ಕೃಷಿ ವಿಶ್ವವಿದ್ಯಾಲಯಗಳು ದೇಶದ ಕೃಷಿ ಸಮಸ್ಯೆಗಳನ್ನು ಬಗೆಹರಿಸುವ ವಿಜ್ಞಾನಗಳನ್ನು ಸೃಷ್ಟಿಸಬೇಕು ಎಂದು ಕರೆ ನೀಡಿದರು. ಎಷ್ಟು ಸಾಧ್ಯ ಅಷ್ಟು ರೈತರ ಕಣ್ಣೀರನ್ನ ಒರೆಸುವಂತ ಕೆಲಸ ಮಾಡ್ತೀನಿ ಅಂತ ತಾವೆಲ್ಲ ಪಣ ತೊಡಬೇಕಾಗ್ತದೆ. ಆಗ ಮಾತ್ರ ನೀವು ಪಡೆದಂತ ಪದವಿ ಸಾರ್ಥಕ ಆಗುತ್ತೆ ಅಂತೇಳಿ ನಾನಾದ್ರೂ ಭಾವಿಸಿದ್ದೇನೆ. ಈ ವೇಳೆ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ರಾಜೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಪೊಲೀಸ್ ಇಲಾಖೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದ್ದು, ಮುಂದಿನ ವರ್ಷ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಹನ ಹಾಗೂ ಶಸ್ತ್ರಾಸ್ತ್ರ ಆಧುನೀಕರಣ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ರಾಯಚೂರಿನಲ್ಲಿಂದು ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪೊಲೀಸ್ ಠಾಣೆಗಳು ಹಾಗೂ ವ್ಯವಸ್ಥೆಯ ಉನ್ನತೀಕರಣ ಈಗಾಗಲೇ ಚಾಲ್ತಿಯಲ್ಲಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ಅಗತ್ಯ ಸವಲತ್ತುಗಳನ್ನು ನೀಡಲಾಗುತ್ತಿದೆ ಎಂದು ವಿವರಿಸಿದರು. ರಾಜ್ಯದಲ್ಲಿ ನ್ಯಾಯ ವಿಜ್ಞಾನ ಪ್ರಯೋಗಾಲಯವನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸಲಾಗಿದ್ದು, ದೇಶದಲ್ಲೇ ಎರಡನೆಯ ದೊಡ್ಡ ಪ್ರಯೋಗಾಲಯ ಎನಿಸಿದೆ. ರಾಜ್ಯ ಮಟ್ಟದಲ್ಲಿ ನ್ಯಾಯ ವಿಜ್ಞಾನ ಕಾರ್ಯಕ್ಷಮತೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಸೈಬರ್ ಅಪರಾಧಗಳ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ಮಾದರಿಗಳ ಸಂಗ್ರಹ ತನಿಖೆ ಸಾಮರ್ಥ್ಯ ಹೆಚ್ಚಿಸಲಾಗಿದೆ. ಉನ್ನತ ತಂತ್ರಜ್ಞಾನ ಬಳಸಿಕೊಂಡು ಡಿಎನ್ಎ, ಫಿಂಗರ್ ಪ್ರಿಂಟ್, ನಾರ್ಕೋಟಿಕ್ಸ್, ಟ್ಯಾಕ್ಸಿಸ್ ಸಾಮಗ್ರಿಗಳ ಪರೀಕ್ಷೆಗೆ ಈ ಪ್ರಯೋಗಾಲಯ ಬಳಕೆಯಾಗಲಿದೆ ಎಂದರು. ಎಲ್ಲ ಸೌಲಭ್ಯ ಇರುವಂತಹ ಒಂದು ಲ್ಯಾಬ್ ಗುಜರಾತ್ ನಂತರ ನಮ್ಮ ರಾಜ್ಯದ್ದೇ ಆಗಿದೆ. ಪೊಲೀಸ್ ಫೋರ್ಸ್ನ ಆಧುನೀಕರಣ ಬಹಳ ಅವಶ್ಯಕತೆ ಇದ್ದು, ಈಗಾಗಲೇ ಆಧುನೀಕರಣದ ಮೊದಲನೇ ಚರಣ ನಾವು ಕಾರ್ಯಗತ ಮಾಡ್ತಾ ಇದ್ದೇವೆ. ನಾವು ಹಲವಾರು ಪೊಲೀಸ್ ಸ್ಟೇಷನ್ಗಳ ಅಭಿವೃದ್ಧಿ, ವಾಹನ ಮತ್ತು ಶಸ್ತ್ರಾಸ್ತ್ರ ಇವೆಲ್ಲ ಅಭಿವೃದ್ಧಿ, ಆಮೇಲೆ ಕೆಲವು ಕ್ಯಾಮ್ರಾಸ್, ಈ ರೀತಿ ಎಲ್ಲವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ತೀರ್ಮಾನ ಕೂಡ ನಾವು ಮಾಡಿದ್ವಿ. ಅದು ನಾರ್ಕೋಟಿಕ್ಸ್. ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಸಂತೋಷ್ ಆತ್ಮಹತ್ಯೆ ಯತ್ನ ಕುರಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಡಿರುವ ಆರೋಪಕ್ಕೆ ಪುರಾವೆ ಒದಗಿಸಿದರೆ ಅಗತ್ಯ ತನಿಖೆ ನಡೆಸಲಾಗುವುದು ಎಂದರು. ಹೆಚ್ಚು ಸ್ಯಾಂಪಲ್ಗಳ ಟೆಸ್ಟ್ ಮಾಡೋದಕ್ಕೆ ಈಗ ತೆಗೆದುಕೊಂಡಿದ್ದೇವೆ. ಎರಡನೇ ಹಂತದಲ್ಲಿ ಪ್ರತಿ ಜಿಲ್ಲೆಗೆ ಮಾಡುವಾಗ ರಾಯಚೂರಿಗೂ ಕೂಡ ಒಂದು ಮಿನಿಮಮ್ ಎಫ್ಎಸ್ಎಲ್ ಸಂಪೂರ್ಣವಾಗಿರಲಿದ್ರು ಕೂಡ ಒಂದು ಮಿನಿಮಮ್ ಎಫ್ಎಸ್ಎಲ್ ಇಲ್ಲೇ ಕೇಸುಗಳಿಗೆ ಕೂಡಲೇ ವರದಿಗೆ ಸಿಗುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ರಿವ್ಯೂ ಮಾಡಿದ್ದೇನೆ, ಅದಕ್ಕೆ ಅದನ್ನು ಆಧುನೀಕರಣ ಮಾಡಿ ಅದರ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತೇವೆ. ಬಹುತೇಕವಾಗಿ ಇವತ್ತು ಸಾಯಂಕಾಲ ಅವರು ಜನರಲ್ ವಾರ್ಡ್ಗೂ ಬರ್ತಾರೆ. ನಾಳೆ ನಾಡಿನಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಅವಕಾಶಗಳಾಗ್ಬೋದು. ಈಗಾಗಲೇ ಸದಾಶಿವ ನಗರ ಪೊಲೀಸ್ ಸ್ಟೇಷನ್ದಲ್ಲಿ ಕೇಸ್ ದಾಖಲೆ ಆಗಿದೆ. ಅದು ಮುಂದಿನ ತನಿಖೆಯನ್ನು ಮಾಡಿದಾಗಲೇ ಸತ್ಯಾಸತ್ಯ ಹೊರಗೆ. ನಾನು ಡಿ ಕೆ ಶಿವಕುಮಾರ್ಗೆ ಇಷ್ಟೇ ಹೇಳ ಬಯಸ್ತೇನೆ, ಇಷ್ಟೆಲ್ಲ ಮಾಹಿತಿ ನಿಮ್ಮಲ್ಲಿದ್ದರೆ
ದಯವಿಟ್ಟು ಆ ವಿಡಿಯೋನ ಕೊಟ್ಟರೆ ಅದನ್ನು ಕೂಡ ತನಿಖೆ ಒಳಪಡಿಸ್ತೇವೆ. ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತರುವ ಉದ್ದೇಶದಿಂದ ಎನ್ಡಿಎ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಅನುಷ್ಠಾನಗೊಳಿಸಲು ವ್ಯಾಪಕ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ನೂತನ ಶಿಕ್ಷಣ ನೀತಿಯಿಂದ ಪ್ರಾಥಮಿಕ ಪೂರ್ವ ಶಿಕ್ಷಣದಿಂದಲೇ ವ್ಯಾಪಕ ಬದಲಾವಣೆ ತರಲು ಅವಕಾಶವಿದ್ದು ಶಿಕ್ಷಣ ಪದ್ಧತಿಯಲ್ಲಿ ಪರಿಪೂರ್ಣತೆಗೆ ಇದು ಬುನಾದಿಯಾಗಲಿದೆ. ಬಹು ವಿಷಯಾಧಾರಿತ ಬಹು ಆಯ್ಕೆಯ ಅವಕಾಶವಿರುವ ವೈಜ್ಞಾನಿಕ ಶಿಕ್ಷಣ ನೀತಿ ಇದಾಗಿದೆ ಎಂದರು. ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ ತಿಲಕ್ ಹಾಗೂ ಮಹಾತ್ಮ ಗಾಂಧೀಜಿ ಅವರು ಸ್ವರಾಜ್ಯ ನಿರ್ಮಾಣಕ್ಕಾಗಿ ಸಾಕಷ್ಟು ಹೋರಾಟ ಮಾಡಿದ್ದರು. ಈ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಚುನಾವಣೆಗೆ ವ್ಯಾಪಕ ಸಿದ್ಧತೆ ಕೈಗೊಳ್ಳುತ್ತಿದ್ದು ತಳಮಟ್ಟದಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದು ನಮ್ಮ ಗುರಿ ಎಂದು ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದರು. ನಳಿನ್ ಕುಮಾರ್ ಕಟೀಲ್ ಇದನ್ನು ಕೈಗೆತ್ತಿಕೊಂಡು ಇವತ್ತು ರಾಜ್ಯ ಉದ್ದಾಗಲದಲ್ಲಿ 6 ತಂಡವನ್ನ ಮಾಡಿ ಎಲ್ಲಾ ದಿಕ್ಕಿನಲ್ಲೂ ಈ ಒಂದು ಸಮಾವೇಶಗಳನ್ನು ಆಯೋಜನೆಯನ್ನು ಮಾಡಿ ಕಾರ್ಯಕರ್ತರಲ್ಲಿ ಇನ್ನು ಹೆಚ್ಚಿನ ರೀತಿಯಾದಂಥ ಈ ಸಂದೇಶವನ್ನು ಕೊಟ್ಟು ನಿಜಕ್ಕೂ ಸದೃಢವಾದಂಥ ಪ್ರಗತಿಪರವಾದಂಥ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ನಡೆದು ಮತ್ತು ಎಲ್ಲ ಕಡೆಯೂ ರಾಜಕೀಯವಾಗಿಯೂ ನಮ್ಮ ಎಲ್ಲ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಸದಸ್ಯರು ಎಲ್ಲ ಸ್ಥಾನಮಾನಗಳನ್ನು ಪಡ್ಕೋಬೇಕು. ನಿಜಕ್ಕೂ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡ್ರೆ ಮಾತ್ರ ನಾವು ಏನಾದರೂ ಸಮಾಜದಲ್ಲಿ ಆ ಅಧಿಕಾರದ ಮೂಲಕ. ಇದೇ ಡಿಸೆಂಬರ್ 7-15 ರಾಜ್ಯ ವಿಧಾನಮಂಡಲದ ಅಧಿವೇಶನ ನಡೆಯಲಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಗುಜರಾತ್ನ ಕೆವಾಡಿಯಾದಲ್ಲಿ ನಡೆದ ಪೀಠಾಧ್ಯಕ್ಷರ ಸಮ್ಮೇಳನದಲ್ಲಿ ಪ್ರಸ್ತಾಪವಾದ ಒಂದು ದೇಶ ಒಂದು ಚುನಾವಣೆ ಕುರಿತು 2 ದಿನಗಳ ಅಧಿವೇಶನದಲ್ಲಿ ಚರ್ಚೆ ನಡೆಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಅವರು ತಿಳಿಸಿದರು. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಅಧಿವೇಶನದಲ್ಲಿ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಚಿವರು ಮತ್ತು ಅವರು ಕಾರ್ಯದರ್ಶಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಿಂದಿನ ಬಾರಿಯಂತೆ ಪತ್ರಕರ್ತರಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅರ್ಥಪೂರ್ಣ ಅಧಿವೇಶನ ನಡೆಸಲು ಎಲ್ಲಾ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಅಧಿವೇಶನದಲ್ಲಿ 10 ಮಸೂದೆಗಳ ಚರ್ಚೆ ಇದ್ದು ಸರ್ಕಾರದಿಂದ ಇನ್ನಷ್ಟು ಮಸೂದೆಗಳು ಚರ್ಚೆಗೆ ಬರಲಿವೆ. ಕೊರೋನಾ ಸೋಂಕಿನ ಬಳಿಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿವೇಶನ ನಡೆಯುತ್ತಿದ್ದು ಇದನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕಾರ ನೀಡಬೇಕು ಎಂದರು. ಎರಡು ದಿನ ಒಂದು ಅರ್ಥಪೂರ್ಣವಾಗಿ ಒಂದು ಫಲಪ್ರದವಾದಂತಹ ಚರ್ಚೆ ಆಗುವುದಕ್ಕೆ ಮತ್ತು ಆ ಚರ್ಚೆ ಮುಂದಿನ ದಿನಗಳಲ್ಲಿ ಇಡೀ ದೇಶಕ್ಕೆ ಒಂದು ದಿಕ್ಸೂಚಿಯಾಗುವಂತಹ ರೀತಿಯಲ್ಲಿ ಚರ್ಚೆ ನಡೆಸೋದಕ್ಕೆ ಕಾರ್ಯಕರ್ತರು ಆಗಬೇಕು. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನೆಲ್ಲವನ್ನು ಮಾಡಿಕೊಂಡು ಸದನದ ಈ 14 ಮತ್ತು 15 ದಿನ ವಿಶೇಷವಾಗಿ ನಡೆಯುವಂತಹ ಈ ಅಧಿವೇಶನದ ಚರ್ಚೆಯಲ್ಲಿ ಅವರು ಭಾಗವಹಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ. ಗ್ರಾಮಗಳ ಅಭಿವೃದ್ಧಿಯ ಜತೆಗೆ ಪಕ್ಷ ಸಂಘಟನೆಗೆ ಒತ್ತು ನೀಡುವುದು ಗ್ರಾಮ ಸ್ವರಾಜ್ಯ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಚಿತ್ರದುರ್ಗದಲ್ಲಿಂದು ತಿಳಿಸಿದರು. ಸಚಿವರಾದ ಬಿಶ್ರೀರಾಮುಲು, ಆನಂದ ಸಿಂಗ್, ಸಂಸದರಾದ ನಾರಾಯಣಸ್ವಾಮಿ, ಪ್ರತಾಪ್ ಸಿಂಹ ಜತೆಗೂಡಿ ಸುದ್ದಿಗಾರರೊಂದಿಗೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷ ಬೆಂಬಲಿತ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸುವ ಗುರಿ ಹೊಂದಲಾಗಿದೆ, ಪಂಚರತ್ನ ಸಮಿತಿಗಳನ್ನು ರಚಿಸಿ ಮಹಿಳೆಯರಿಗೆ ಆದ್ಯತೆ ನೀಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಅನುದಾನಗಳನ್ನು ಫಲಾನುಭವಿಗಳಿಗೆ ವ್ಯವಸ್ಥಿತವಾಗಿ ತಲುಪಿಸುವ ಚಿಂತನೆ ನಡೆಸಲಾಗಿದೆ. ಪಕ್ಷದ ವತಿಯಿಂದ ಗ್ರಾಮ ಸ್ವರಾಜ್ಯ ಸಮಾವೇಶಗಳ ಆಯೋಜನೆಗೆ 6 ತಂಡಗಳನ್ನು ರಚಿಸಲಾಗಿದ್ದು 4 ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು. ಆ ಪಂಚರತ್ನ ಕಮಿಟಿ ಅಂತಂದ್ರೆ ಎಲ್ಲಾ ಸಮುದಾಯದವರು ಇರಬೇಕು, ಮಹಿಳೆಯರನ್ನ ಮೊದಲು ಮಾಡಿಕೊಂಡು ಅಲ್ಲಿ ಕಮಿಟಿ ರಚನೆಯಾಗಿ ಅದರ ಜೊತೆಗೆ ಪ್ರತಿಯೊಂದು ಕುಟುಂಬಕ್ಕೆ ನಮ್ಮ ಸದಸ್ಯರು ಮನೆಗಳಿಗೆ ಹೋಗಿ ಕುಟುಂಬ ಮಿಲನ ಅಂತಕ್ಕಂಥದ್ದನ್ನ ಅಲ್ಲಿ ಆಯೋಜನೆಯಲ್ಲಿ ಮಾಡಿದೆ. ಅಂದ್ರೆ ಒಂದು ಕುಟುಂಬದ ಜೊತೆಗೆ
ನಮ್ಮ ಸದಸ್ಯರು ಹೋಗಿ ಕೂತು ಅವರ ಕಷ್ಟಕ ಅರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡು ಆ ಕಷ್ಟಕ ಅರ್ಪಣ್ಯಗಳನ್ನು ನಿವಾರಣೆ ಮಾಡೋದ್ರ ಮುಖಾಂತರ ಭಾವನಾತ್ಮಕವಾಗಿ ನಮ್ಮ ಪಕ್ಷದ ಜೊತೆಗೆ ಅವರು ರಾಷ್ಟಪತಿ ಭವನದಲ್ಲಿ ಈವರೆಗೆ ಕಾರ್ಯನಿರ್ವಹಿಸಿದ ಸೇನಾ ತುಕಡಿಯ ಬೀಳ್ಗೊಡುಗೆ ಹಾಗೂ ಹೊಸ ತುಕಡಿಯ ಸ್ವಾಗತ ಕಾರ್ಯಕ್ರಮದಲ್ಲಿಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಂಡು ಗೌರವ ವಂದನೆ ಸ್ವೀಕರಿಸಿದರು. ಮೂರುವರೆ ವರ್ಷಗಳ ಕಾಲ ಮೊದಲ ಗೋರ್ಖಾ ರೈಫಲ್ಸ್ ಪಡೆಯ ಐದನೇ ತುಕಡಿ ರಾಷ್ಟಪತಿ ಭವನದ ಸೇವೆಯಲ್ಲಿತ್ತು. ಇಂದು ಗೋರ್ಖಾ ರೈಫಲ್ಸ್ನಿಂದ ಸಿಖ್ ರೆಜಿಮೆಂಟ್ನ ಆರನೇ ತುಕಡಿಗೆ ಬದಲಾವಣೆ ಮಾಡಲಾಯಿತು. ರಾಷ್ಟಪತಿ ಭವನದ ಸೇವೆಯಲ್ಲಿ ಸೇನೆಯ ವಿವಿಧ ಪಡೆಗಳು ಸರದಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಪಡೆಗಳು ಗಣರಾಜ್ಯ ದಿನದ ಪರೇಡ್, ಸ್ವಾತಂತ್ರ್ಯ ದಿನದ ಪರೇಡ್ ಸೇರಿದಂತೆ ಹಲವು ಪ್ರಮುಖ ಸಂದರ್ಭಗಳಲ್ಲಿ ಗಣ್ಯರಿಗೆ ದೇಶದ ಪರವಾಗಿ ಗೌರವ ಸೂಚಿಸುತ್ತವೆ. ಕೊಲಂಬೋ ಪ್ರವಾಸದಲ್ಲಿರುವ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಸೆ ಅವರನ್ನು ಭೇಟಿ ಮಾಡಿದರು. ತ್ರಿಪಕ್ಷೀಯ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಪಾಲ್ಗೊಳ್ಳಲು ಅಜಿತ್ ದೋವಲ್ ಶ್ರೀಲಂಕಾ ತೆರಳಿದ್ದು ಆಹ್ವಾನದ ಮೇರೆಗೆ ರಾಜಪಕ್ಸ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕೊಲಂಬೋದಲ್ಲಿರುವ ಭಾರತೀಯ ಹೈಕಮಿಷನ್ ಈ ಕುರಿತು ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ಸಹಕಾರ ವೃದ್ಧಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ್ದ ಯಶಸ್ವಿ ವರ್ಚುವಲ್ ಸಭೆಯ ಕೊಡುಗೆಗಳನ್ನು ದೋವಲ್ ಸ್ಮರಿಸಿದರು ಎಂದು ಹೈಕಮಿಷನ್ ಟ್ವೀಟ್ ಮಾಡಿದೆ. ಇದರೊಂದಿಗೆ ನಿವೃತ್ತ ಮೇಜರ್ ಜನರಲ್ ಹಾಗೂ ಶ್ರೀಲಂಕಾದ ರಕ್ಷಣಾ ಕಾರ್ಯದರ್ಶಿ ಕಮಲ್ ಗುಣರತ್ನೆ ಅವರನ್ನು ಭೇಟಿ ಮಾಡಿ ಭಾರತ ಮತ್ತು ಶ್ರೀಲಂಕಾದ ರಕ್ಷಣೆ ಮತ್ತು ಭದ್ರತಾ ಸಹಭಾಗಿತ್ವದ ಕುರಿತು ದೋವಲ್ ಚರ್ಚೆ ನಡೆಸಿದರು ಎಂದು ಹೈಕಮಿಷನ್ ತಿಳಿಸಿದೆ. ಕೇರಳದ ಕಣ್ಣೂರಿನಲ್ಲಿಂದು ಎಜಿಮಲಾ ನೌಕಾ ಅಕಾಡೆಮಿಯ ತರಬೇತಿ ಪೂರ್ಣಗೊಳಿಸಿದ ಪ್ರಶಿಕ್ಷಣಾರ್ಥಿಗಳಿಂದ ನಿರ್ಗಮನ ಪಥಸಂಚಲನ ಜರುಗಿತು. ಸೇನಾ ಮುಖ್ಯಸ್ಥ ಮನೋಜ್ ಮುಕುಂದ್ ನರವಣೆ ಪಥಸಂಚಲನದ ಪರಿಶೀಲನೆ ನಡೆಸಿದರು. 99ನೇ ಭಾರತೀಯ ನೌಕಾ ಅಕಾಡೆಮಿ ಕೋರ್ಸ್ ಹಾಗೂ 30ನೇ ನೌಕಾ ಪರಿಚಯಾತ್ಮಕ ಕೋರ್ಸ್ ಪೂರ್ಣಗೊಂಡಿದ್ದು ತರಬೇತಿ ಪಡೆದ ಅಭ್ಯರ್ಥಿಗಳು ಅಧಿಕಾರಿಗಳಾಗಿ ಸೇವೆಗೆ ಸಿದ್ದರಾಗಿದ್ದಾರೆ. ತರಬೇತಿ ಪೂರ್ಣಗೊಳಿಸುವ ಅಭ್ಯರ್ಥಿಗಳು ನಿರ್ಗಮನ ಪಥಸಂಚಲನ ನಡೆಸುವುದು ಸಂಪ್ರದಾಯ. ಈ ಬಾರಿ ಶ್ರೀಲಂಕಾ ನೌಕಾಪಡೆಯ ಇಬ್ಬರು ಅಭ್ಯರ್ಥಿಗಳು ತರಬೇತಿ ಪಡೆದಿರುವುದು ವಿಶೇಷವಾಗಿದೆ. ಕೋವಿಡ್-19 ಕಾರಣ ಅಭ್ಯರ್ಥಿಗಳ ಕುಟುಂಬ ವರ್ಗ ಹಾಗೂ ಅತಿಥಿಗಳ ಅನುಪಸ್ಥಿತಿಯಲ್ಲಿ ಪರೇಡ್ ನಡೆಯಿತು. ಸೇನಾ ಮುಖ್ಯಸ್ಥ ನರವಣೆ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ, ಯಾವುದೇ ರೀತಿಯ ಬೆದರಿಕೆ ಹಾಗೂ ಸವಾಲುಗಳನ್ನು ಎದುರಿಸಲು ಭಾರತೀಯ ಸೇನೆ ಸಿದ್ದವಾಗಿದೆ ಎಂದರು. ಜಮ್ಮು ಮತ್ತು ಕಾಶ್ಮೀರದ ಜಿಲ್ಲಾ ಅಭಿವೃದ್ಧಿ ಮಂಡಳಿಯ ಚುನಾವಣೆಯ ಮೊದಲ ಹಂತದ ಮತದಾನ ಇಂದು ನಡೆಯಿತು. ಕೇಂದ್ರಾಡಳಿತ ಪ್ರದೇಶವಾದ ಬಳಿಕ ಇದೇ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತಿದೆ. ಒಟ್ಟು 8 ಹಂತಗಳಲ್ಲಿ ಚುನಾವಣೆ ನಿಗದಿಯಾಗಿದ್ದು 280 ಕ್ಷೇತ್ರಗಳ ಪೈಕಿ 43 ಕ್ಷೇತ್ರಗಳಲ್ಲಿ ಇಂದು ಮತದಾರರು ತಮ್ಮ ಹಕ್ಕು ಚಲಾಯಿಸಿದರು. ಬೆಳಗ್ಗೆ 7ರಿಂದ ಆರಂಭವಾದ ಮತದಾನ ಮಧ್ಯಾಹ್ನ 2ಕ್ಕೆ ಕೊನೆಗೊಂಡಿತು. ಮತಗಟ್ಟೆಗಳಲ್ಲಿ ಕೋವಿಡ್-19 ಶಿಷ್ಟಾಚಾರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಲಾಯಿತು. ಡಿಸೆಂಬರ್-19ಕ್ಕೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದೆ. ಡಿಸೆಂಬರ್-22ರಂದು ಮತ ಎಣಿಕೆ ನಡೆಯಲಿದೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಕಡಿಮೆ ನೀರು ಮತ್ತು ಬಂಡವಾಳದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಮುಂದಾಗಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕಾಲುವೆ ಹಳ್ಳಿಯ ರೈತ ಕೆಪಿ ಭೂತಯ್ಯ ಮತ್ತು ತಿಪ್ಪೇಸ್ವಾಮಿ ಆಪಲ್ ಬ್ಯಾರೆ ಬೆಳೆದು ಇತರರಿಗೂ ಮಾದರಿಯಾಗಿದ್ದಾರೆ. ತೋಟಗಾರಿಕಾ ಇಲಾಖೆಯ ಮಾರ್ಗದರ್ಶನದೊಂದಿಗೆ ಆಪಲ್ ಬ್ಯಾರೆ ಬೆಳೆಯಲಾಗಿದ್ದು ರೈತರು ಉತ್ತಮ ಇಳುವರಿಯೊಂದಿಗೆ ಅಧಿಕ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಈ ಬೆಳೆ ನಾಟಿ ಮಾಡಿ 1.5 ವರ್ಷಕ್ಕೆ ಕಟಾವಿಗೆ ಬಂದಿದ್ದು ಒಂದು ಗಿಡದಿಂದ 30-40 ಕೆಜಿ ಇಳುವರಿ ದೊರೆಯುತ್ತದೆ. ಇದರಿಂದ ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಆದಾಯ ಬರುವ ನಿರೀಕ್ಷೆ ಇದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಕೆಪಿ ಭೂತಯ್ಯ, ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನದಲ್ಲಿ ವಿವಿಧ ಬೆಳೆಗಳನ್ನು ನಾಟಿ ಮಾಡಿದ್ದೇನೆ.
ಸಾವಯವ ಗೊಬ್ಬರ ಬಳಸಲಾಗುತ್ತಿದ್ದು ಉತ್ತಮ ಇಳುವರಿ ಬಂದಿದೆ ಎಂದರು. ಹಣ್ಣುಗಳು ರುಚಿ ಮತ್ತು ಅದೊಂದು ದಪ್ಪ ಪುಷ್ಟಿಯಾಗಿ ಬಂದಿರತಕ್ಕಂಥ ಹಣ್ಣುಗಳನ್ನ ಇವತ್ತು ನಾವು ನೋಡ್ತಾ ಇದೀವಿ. ಮಾಡಿ ಇವತ್ತಿಗೆ ಒಂದೂವರೆ ವರ್ಷ ಆಯ್ತು. ಈಗ ಇನ್ನೊಂದು 2 ತಿಂಗಳು ಬೇಕು ಸರ್ ಕಟಾವು ಮುಗಿಯೋಷ್ಟೊತ್ತಿಗೆ. ಟೊಮೆಟೊ ಚಳಿಕೆರೆಯಲ್ಲಿ ಆಪ್ಕಾನ್ಸ್ನ ಕೊಡ್ತೀವಿ, ಹೆಚ್ಚಾಗಿದ್ದನ್ನು ಚಿತ್ರದುರ್ಗ ಸಪ್ಲೈ ಮಾಡ್ತೀವಿ. ಆಮೇಲೆ ಚಳಿಕೆರೆಯಲ್ಲಿ ಹಣ್ಣುಗಳ ಅಂಗಡಿಗಳಿಗೆಲ್ಲ 30 ರೂಪಾಯಿಗೊಂದು ಕೆಜಿ ಹಂಗೆ ವಿತರಣೆ ಮಾಡಿಸ್ತೀವಿ. ಕೃಷಿ ಇಲಾಖೆ ಮತ್ತೆ ಮತ್ತೋರ್ವ ರೈತ ತಿಪ್ಪೇಸ್ವಾಮಿ, ಮೊದಲ ಬಾರಿಗೆ ಆಪಲ್ ಬ್ಯಾರೆ ಬೆಳೆಯಲಾಗಿದ್ದು ಕೊಟ್ಟಿಗೆ ಗೊಬ್ಬರ, ಗಂಜಲ, ಸಾವಯವ ಗೊಬ್ಬರ ಬಳಸಲಾಗುತ್ತಿದೆ. ಇದೀಗ ಉತ್ತಮ ಇಳುವರಿ ಬಂದಿದ್ದು ಮಾರುಕಟ್ಟೆಯಲ್ಲಿಯೂ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಎಲ್ಲ ಬೆಳೆದಿದ್ದೀವಿ ಸರ್, ಕೊಟ್ಟಿಗೆ ಗೊಬ್ಬರ ಮತ್ತೆ ಗಂಜಲ ಹಾಕ್ತೀವಿ ಸರ್. ಈ ಜೀವಾಮೃತ ಅಂತ ಬರುತ್ತೆ, ಅದನ್ನೆಲ್ಲ ಒಂದು ವಾರ ಪೂರ್ತಿ ಶೇಖರಣೆ ಮಾಡಿ ಅದನ್ನೆಲ್ಲ ಮಿಶ್ರಣೆ ಮಾಡಿಬಿಟ್ಟು ಅದನ್ನು ಮತ್ತೆ ಗಿಡಕ್ಕೆ ಒಂದು ಲೀಟ್ರ್ ಹಂಗೆ ಒಂದು ಗಿಡಕ್ಕೆ ಒಯ್ಯೋದು. ಮತ್ತೆ ಅದರಿಂದ ಎಲ್ಲ ಪೌಷ್ಟಿಕಾಂಶ ಜಾಸ್ತಿ ಆಗಿಬಿಟ್ಟು ಎಲ್ಲ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬಂದಿದೆ ಸರ್. ವಾರಕ್ಕೆ ಒಂದು ಟೈಮ್ ನೀರು ಬಿಡ್ತೀವಿ ಸರ್. ಈ ಬಾರೆ ಚಳ್ಳಕೆರೆ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ವಿರೂಪಾಕ್ಷಪ್ಪ, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಇಳುವರಿ ಪಡೆಯಲು ಇದರಿಂದ ಸಹಕಾರಿಯಾಗಿದೆ ಎಂದರು. 1.25 ಲಕ್ಷ ರೂಪಾಯಿ ನಾವು ಆದಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ರೈತರಿಗೆ ಕಡಿಮೆ ನೀರಿನಲ್ಲಿ, ಕಡಿಮೆ ಬಂಡವಾಳದಲ್ಲಿ, ಆಮೇಲೆ ಕಡಿಮೆ ಕೆಲಸ ಕೂಡ, ಇಂತಹ ಒಂದು ಇದರಲ್ಲಿ ಕೂಡ ನಾವು ರೈತರು ಒಂದು ಸ್ಥಿರವಾದಂತಹ ಒಂದು ಆದಾಯನ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಬಾರೆ ತೋಟದಿಂದ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಒಂದು ತೋಟಗಳನ್ನು ಮಾಡ್ಕೊಳ್ಳಿಕ್ಕೆ ಕೂಡ ರೈತರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಡ ತೋಟಗಾರಿಕೆ ಇಲಾಖೆಯಿಂದ ಏನು ಬೆಳೆ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ನಾವು ಸೌಲಭ್ಯವನ್ನು ಒದಗಿಸಿಕೊಡ್ತೇವೆ. ಹೆಚ್ಚಿನ ಮಟ್ಟದಲ್ಲಿ ರೈತರು ಕೂಡ ಈ ಒಂದು ಸೌಲಭ್ಯವನ್ನು ಸದುಪಯೋಗ ಮಾಡ್ಕೊಳ್ಬೇಕಂತೇಳಿ. ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ತಾಲೂಕಿನ ಸಾಣಿಕಟ್ಟಾದ ಪ್ರದೇಶದಲ್ಲಿ ಉತ್ಪಾದಿಸುವ ಉಪ್ಪಿನಲ್ಲಿ ಔಷಧೀಯ ಗುಣಗಳಿವೆ. ಇದನ್ನು ಆಯುರ್ವೇದದ ಚಿಕಿತ್ಸೆಯಲ್ಲಿಯೂ ಬಳಸಲಾಗುತ್ತಿದ್ದು ಹಲವಾರು ಜನರಿಗೆ ಉದ್ಯೋಗವೂ ದೊರೆತಿದೆ. ಈ ಉದ್ಯಮವನ್ನು ಕೃಷಿ ಜೀವ ವೈವಿಧ್ಯ ಪಾರಂಪರಿಕ ಪ್ರದೇಶವೆಂದು ಘೋಷಿಸುವ ಪ್ರಯತ್ನದ ಹಿನ್ನೆಲೆಯಲ್ಲಿ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಮತ್ತು ಅಧಿಕಾರಿಗಳು ನಿನ್ನೆ ಭೇಟಿ ನೀಡಿ ಪರಿಶೀಲಿಸಿದರು. ಡಿಡಿ ನ್ಯೂಸ್ನೊಂದಿಗೆ ಅನಂತ ಹೆಗಡೆ ಆಶೀಸರ. ಶುದ್ಧ ನೀರಿನಿಂದ ಉತ್ಪಾದಿಸಲಾಗುವ ಈ ಉಪ್ಪು ಜನರ ಆರೋಗ್ಯ ಕಾಪಾಡುತ್ತದೆ. ಈ ಪ್ರದೇಶವನ್ನು ಕೃಷಿ ಜೀವ ವೈವಿಧ್ಯ ಪಾರಂಪರಿಕ ಪ್ರದೇಶವೆಂದು ಘೋಷಣೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸೇರ್ಕೊಂಡಿರುವಂತಹ ಸಮುದ್ರಕ್ಕೆ ಏನು ಸೇರ್ತದೆ ಆ ಪ್ರದೇಶದಲ್ಲಿರುವಂತಹ ಈ ಉಪ್ಪು ತಯಾರಿಕಾ ಘಟಕ, ಇದು ಮುಂದಿನ ದಿನಗಳಲ್ಲಿ ಈ ಮುಂದಿನ ಜನಾಂಗಕ್ಕೆ ಕೂಡ ಇದೊಂದು ದೊಡ್ಡದಾದಂಥದ್ದು. ಇದು ದೇಶದ ಜನರಿಗೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡುವಂಥದ್ದು. ಅಪರೂಪದ ಕೃಷಿ ವೈವಿಧ್ಯ ಒಂದು ಪ್ರದೇಶ ಅಂತ ಇದನ್ನು ಗುರುತಿಸ್ತೇವೆ. ತಮ್ಮೆಲ್ಲರ ಈ ಸಂದರ್ಭದಲ್ಲಿ ಇದಕ್ಕೆ ಜಿಯಾಗ್ರಫಿಕಲ್ ಇಂಡಿಕೇಟರ್ ಅಂಥೇಳಿ ಕೇಂದ್ರ ಸರ್ಕಾರದ ಒಂದು ಗುರುತು ಏನು ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಕೂಡ ನಾವು ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಇದರ ಬಗ್ಗೆ ಮಾಹಿತಿಗಳನ್ನು ಇಟ್ಕೊಂಡು ಆ ಪ್ರೊಸೀಜರ್ ಫಾಲೋ ಮಾಡಿ ಆ ಒಂದು ಟ್ಯಾಗ್ ಅನ್ನು ಇದಕ್ಕೆ ದೊರಕಿಸುವಂತಹ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡ್ತೇವೆ. ಇದರ ಸುತ್ತಮುತ್ತಲು ಇರುವಂತಹ ಉಪ್ಪು ಸಹಕಾರಿ ಸಂಘದ ಅಧ್ಯಕ್ಷ ಅರುಣ ನಾಡಕರ್ಣಿ, ಈ ಉಪ್ಪನ್ನು ಅಘನಾಶಿನಿ ನದಿ ನೀರಿನಿಂದ ತಯಾರಿಸಲಾಗುತ್ತಿದ್ದು ಇದರ ಸುತ್ತಮುತ್ತ ಹಲವಾರು ಕಾಡುಗಳಿರುವುದರಿಂದ ವನಸ್ಪತಿಯ ಅಂಶ ಇದರಲ್ಲಿ ಕೂಡಿರುತ್ತದೆ. ಇದಕ್ಕೆ ಜಿಐಎ ಬ್ರ್ಯಾಂಡ್ ಸಿಗುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದರು. ಈ ಉಪ್ಪು ಏನಿದೆ ಇದನ್ನ ವನಸ್ಪತಿ ಇದರಲ್ಲಿ ಆಯುರ್ವೇದದಲ್ಲೂ ಉಪಯೋಗ ಮಾಡ್ತಾರೆ, ನ್ಯಾಚುರೋಪತಿಯಲ್ಲೂ ಉಪಯೋಗ ಮಾಡ್ತಾರೆ. ಜೀವ ವೈವಿಧ್ಯದ ಅಧ್ಯಕ್ಷರು ಇದಕ್ಕೆ ಭೇಟಿ ನೀಡಿದ್ದಾರೆ ಮತ್ತು ನಮ್ಮ ಇಲ್ಲಿಯ ಉಪ್ಪನ್ನ ಯಾವ ರೀತಿಯಲ್ಲಿ ಸಿದ್ಧ ಆಗ್ತದೆ ಅಂತ ಹೇಳೋ ಬಗ್ಗೆ ನೋಡಿ ನಮಗೆ GI ಬ್ರ್ಯಾಂಡ್ ಸಿಗೋ ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಂಸ್ಥೆ ಹೆಸರನ್ನು ಶಿಫಾರಸು ಮಾಡ್ತೇವೆ ಅಂತ ಹೇಳಿದ್ದಾರೆ. ಇರಾನ್ನ ಉನ್ನತ ಅಣು ವಿಜ್ಞಾನಿ ಮೊಹಸೇನ್ ಫಕ್ರಿ ಜಾಡೆ ಅವರನ್ನು ತೆಹರಾನ್ನ ಅಂಬುಷ್ ಬಳಿ ಹತ್ಯೆ ಮಾಡಲಾಗಿದ್ದು ಈ ಬೆಳವಣಿಗೆಗೆ ಜಾಗತಿಕವಾಗಿ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಈ ದುಷ್ಕೃತ್ಯದ ಹಿಂದೆ ಇಸ್ರೇಲ್ ಕೈವಾಡವಿದೆ ಎಂದು ಇರಾನ್ ಆರೋಪಿಸಿದೆ. ಇರಾನ್ನ ವಿದೇಶಾಂಗ ಸಚಿವ ಜಾವೇದ್ ಜರೀಫ್ ಈ ಕುರಿತು ಟ್ವೀಟ್ ಮಾಡಿದ್ದು ಈ ಹತ್ಯೆಯಲ್ಲಿ ಇಸ್ರೇಲ್ ಪಾತ್ರದ ಸಂಕೇತಗಳು ದೊರೆತಿವೆ ಎಂದು ಹೇಳಿದ್ದಾರೆ. ಗುಮ್ಮಟ ನಗರಿ ಎಂದೇ ಖ್ಯಾತಿ ಹೊಂದಿರುವ ವಿಜಯಪುರ ತನ್ನ ಐತಿಹಾಸಿಕ ಹಾಗೂ ಸಾಮಾಜಿಕ ಅನನ್ಯತೆಯಿಂದ ನಾಡಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಇಲ್ಲಿನ ಮಹಿಳಾ ವಿಶ್ವವಿದ್ಯಾಲಯ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ.
ಈ ಆವರಣ ಇದೀಗ ಹಲವು ವಿಶಿಷ್ಟ ಕಲಾಕೃತಿಗಳ ಆಗರವಾಗಿದೆ. ಗ್ರಾಮೀಣ ಜನಪದ ಶೈಲಿಯ ಹಲವು ಅಪರೂಪದ ಸಾಂಪ್ರದಾಯಿಕ ವಸ್ತುಗಳ ಸಂಗ್ರಹಾಲಯ ನೋಡುಗರ ಕಣ್ಮನ ಸೂರೆಗೊಳ್ಳುತ್ತಿದೆ. ಈ ಕುರಿತು ಒಂದು ವರದಿ. ವಿಶ್ವವಿಖ್ಯಾತ ಗೋಳಗೊಮ್ಮಟದ ನಾಡು ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದ ಆವರಣದ ಹಚ್ಚ ಹಸುರಿನ ಹುಲ್ಲುಹಾಸಿನ ಮೇಲೆ ಅಮೂರ್ತ ಮತ್ತು ಮೂರ್ತ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿದ್ದರೆ, ಆವರಣದಲ್ಲಿ ರೂಪಿಸಲಾಗಿರುವ ಕಂಬದ ಹೆಂಚಿನ ಮನೆಗಳು, ಹಸು ಕರು ಕುರಿ ಕಸಗುಡಿಸುತ್ತಿರುವ, ಪಾಠ ಹೇಳಿಕೊಡುತ್ತಿರುವ, ಮಗಳಿಗೆ ತಲೆ ಬಾಚುತ್ತಿರುವ, ಹಾಲು ಕರೆಯುತ್ತಿರುವ ಮಹಿಳೆಯ ಗಾರೆಯ ಶಿಲ್ಪಗಳು ಗ್ರಾಮೀಣ ಬದುಕಿನ ಚಿತ್ರಣವನ್ನೇ ಕಟ್ಟಿಕೊಡುತ್ತವೆ. ಮಹಿಳೆಯರ ಬದುಕಿಗೆ ಮೀಸಲಾದ ಈ ವಸ್ತು ಸಂಗ್ರಹಾಲಯದಲ್ಲಿ ಗ್ರಾಮೀಣ ಜನಜೀವನದಲ್ಲಿ ಮಹಿಳೆಯರು ಬಳಸುತ್ತಿದ್ದ ಪಳೆಯುಳಿಕೆ ವಸ್ತುಗಳ ಬೃಹತ್ ಸಂಗ್ರಹವೇ ಇದೆ. ಈ ಅಮೂಲ್ಯ ಮತ್ತು ಅಪರೂಪದ ವಸ್ತುಗಳ ಸಂಗ್ರಹಣೆಗೆ ಸುಮಾರು 5,50,00,000 ರೂಪಾಯಿ ವೆಚ್ಚ ಮಾಡಲಾಗಿದೆ. ರಾಜ್ಯದ ಎಲ್ಲ 30 ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಸಂಯೋಜಕರು ತೆರಳಿ ಮಹಿಳೆಯರು ಬಳಸುತ್ತಿದ್ದ ಮತ್ತು ಉತ್ಪಾದಿಸಿದ ವಸ್ತುಗಳನ್ನು ಸಂಗ್ರಹಿಸಿದ್ದಾರೆ. ಗ್ರಾಮೀಣ ಮಹಿಳೆಯರು ಬಳಸುತ್ತಿದ್ದ ಕಡಗೋಲುಗಳು, ಮಚ್ಚು, ಬೆತ್ತದ ಬುಟ್ಟಿ, ಕಡೆಗೋಲು, ರೈಲು ಚೆಂಬು, ಬೀಸುವ ಕಲ್ಲು, ವಿವಿಧ ಬಗೆಯ ದೀಪಗಳು, ಕಸೂತಿ ಕಲಾಕೃತಿಗಳು, ಸಂದೂಕ, ತಾಮ್ರ, ಹಿತ್ತಾಳೆಯ ವಿವಿಧ ಅಡುಗೆ ಮಾಡುವ ಪರಿಕರಗಳು, ಹಿಂದೆ ಅಳತೆಗೆ ಬಳಸುತ್ತಿದ್ದ ಪಾವು, ಸೇರು, ಚಟಾಕು, ಬಳ್ಳ, ಹೀಗೆ ಹಲವು ವಸ್ತುಗಳನ್ನು ಇಲ್ಲಿ ಒಪ್ಪ ಓರಣವಾಗಿ ಜೋಡಿಸಿಡಲಾಗಿದ್ದು ಅವೆಲ್ಲವೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ 11 ಗಂಟೆಗೆ ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿ ದೇಶವಾಸಿಗಳನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು 71ನೇ ಸಂಚಿಕೆಯಾಗಿದ್ದು ದೂರದರ್ಶನ ಮತ್ತು ಆಕಾಶವಾಣಿಯ ಎಲ್ಲಾ ವಾಹಿನಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮನ್ ಕಿ ಬಾತ್ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ನಂತರ ಭಾಷಣದ ಕನ್ನಡ ಅವತರಣಿಕೆ ಚಂದನ ವಾಹಿನಿಯಲ್ಲಿ ಮೂಡಿಬರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. COVID-19 ಲಸಿಕೆ ಅಭಿವೃದ್ಧಿ ಪರಿಶೀಲಿಸಿದ ಪ್ರಧಾನಿ ನರೇಂದ್ರ ಮೋದಿ, ಪ್ರಯೋಗಾಲಯಗಳಿಗೆ ಭೇಟಿ, ವಿಜ್ಞಾನಿಗಳೊಂದಿಗೆ ಸಮಾಲೋಚನೆ. ಕೃಷಿ ವಿಶ್ವವಿದ್ಯಾಲಯಗಳು ಗ್ರಾಮಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವುದು ಅಗತ್ಯ, ಸಮಸ್ಯೆಗಳಿಗೆ ವೈಜ್ಞಾನಿಕ ಸಂಶೋಧನೆಗಳಿಂದ ಪರಿಹಾರ, ಬಿಸಿ ಪಾಟೀಲ್. ಡಿಸೆಂಬರ್ 7ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ, ಒಂದು ದೇಶ ಒಂದು ಚುನಾವಣೆ ಕುರಿತು 2 ದಿನ ಚರ್ಚೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಗ್ರಾಮೀಣಾಭಿವೃದ್ಧಿಗೆ ಸರ್ಕಾರದ ಆದ್ಯತೆ, ಗ್ರಾಮ ಸ್ವರಾಜ್ ಮೂಲಕ ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆಗಳ ವ್ಯವಸ್ಥಿತ ಅನುಷ್ಠಾನಕ್ಕೆ ಒತ್ತು, ಲಕ್ಷ್ಮಣ ಸವದಿ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೆ ಮಾಸ್ಕ್ ಧರಿಸಿ, ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೆ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.